ಹಸ್ತಲಾಘವ ಮಾಡಲು ಸಿದ್ಧರಾದವರು ಯೂ ಟರ್ನ್ ಕಾಂಗ್ರೆಸ್ ನತ್ತ ವಾಲಿದಂತ ಮಿನಿಸ್ಟರ್ ಮನವಲಿಕೆ ಹಸ್ತಲಾಘವ ಮಾಡಲು ಸಿದ್ಧರಾದವರು ಯೂ ಟರ್ನ್ ಹೊಡೆದಿದ್ದಾರೆ ಕಾಂಗ್ರೆಸ್ ನತ್ತ ವಾಲಿದಂತ ಮಿನಿಸ್ಟರ್ ಮನವಲಿಕೆ ಆಗಿದೆ ಈಗ ಮಾಜಿ ಸಿಎಂ ಯಡಿಯೂರಪ್ಪ ಸಂಧಾನ ಸಕ್ಸಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸಚಿವ ನಾರಾಯಣಗೌಡಗೆ ಪಕ್ಷ ಬಿಡದಂತೆ ಬಿಎಸ್ವೈ ಸಲಹೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಮುಂದೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಮಂಡ್ಯದಲ್ಲಿ ಬಿಜೆಪಿಯನ್ನ ಬಲಪಡಿಸೋಣ ಅಂತ ಹೇಳಿ ಬಿಎಸ್ವೈ ಮನವೊಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮಾಜಿ ಸಿಎಂ ಮಾತಿನಿಂದ ಮನಸ್ಸು ಬದಲಾಯಿಸಿಕೊಂಡಿದ್ದಾರೆ ನಾರಾಯಣಗೌಡರು ಮಂಡ್ಯದ ಕೆಆರ್ಪೇಟೆ ಶಾಸಕರಾಗಿದ್ದಾರೆ ನಾರಾಯಣಗೌಡ ಬಹಳಷ್ಟು ದಿನಗಳಿಂದ ಇವರ ನಡೆ ಬಗ್ಗೆ कुतूहल आयतु इन हिरीयूर शासकी पूर्णिमा श्रीनिवास फ्रीडम आपल कल्तु ड्रैगन फ्रूट बेळेदिद्दीरा निम्म ड्रैगन फ्रूट अन्न ओंदु कोटिगू हेच्चु फ्रीडम आप बळकेदारिगे यावदे खर्चिल्दे माराट माडि जोतेयु बीएसवै चर्चेयन्न नडेसिदारे पक्ष बिडदंते संधान नडेसिद्द माजी सीएं यडियूरप्प ईगिन परिस्थितियल्लि यारू बीजेपी बिट्टु होगल्ल अंत यडियूरप्प हेळिदारे ಸಂತೋಷವಾಗಿ ಬಿಜೆಪಿಯಲ್ಲೇ ಇದ್ದು ಕೆಲಸ ಮಾಡೋದಾಗಿ ಹೇಳಿದ್ದಾರೆ ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರ ಜೊತೆಗೂ ಕೂಡ ಯಡಿಯೂರಪ್ಪ ಅವರು ಮಾತುಕತೆಯನ್ನ ನಡೆಸಿದ್ದಾರೆ ಜೊತೆಗೆ ನಾರಾಯಣಗೌಡರ ಜೊತೆಗೆ ನಾರಾಯಣಗೌಡರ ವಿಚಾರ ಏನಿದೆಯಲ್ಲ ರಾಜ್ಯ ರಾಜಕೀಯ ವಲಯದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು ಯಾಕೆ ಅಂತ ಹೇಳಿದ್ರೆ ನಾರಾಯಣಗೌಡರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅನ್ನೋ ಒಂದು ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಾಯಣಗೌಡರನ್ನ ಭೇಟಿ ಮಾಡಿ ಬಿಎಸ್ ಯಡಿಯೂರಪ್ಪ ಅವರು ಮಾತುಕತೆಯನ್ನ ನಡೆಸಿದ್ದಾರೆ ಆ ಸಂಧಾನ ಸಕ್ಸಸ್ ಆಗಿದೆ ನಾರಾಯಣಗೌಡಗೆ ಪಕ್ಷ ಬಿಡಬೇಡಿ ಅಂತ ಹೇಳಿ ಬಿಎಸ್ವೈ ಸಲಹೆಯನ್ನ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ರೂಪೇಶ್ ಅಲ್ಲ ಒಂದು ಕಡೆ ನಾರಾಯಣಗೌಡರು ಏನು ಕಾಂಗ್ರೆಸ್ ನತ್ತ ವಾಲಿದ್ರು ಹೆಚ್ಚು ಕಡಿಮೆ ಹೋಗಲೇಬೇಕು ಅಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಂಡಿದ್ರು ಆದರೆ ಬಿಎಸ್ ಯಡಿಯೂರಪ್ಪ ಅವರು ಮನವೊಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್ ಇಲ್ಲಿ ಬಹುತೇಕ ಚರ್ಚೆಗಳಿರತಕ್ಕಂಥ ವಲಸಿಗರಲ್ಲಿ ಕೆಲವೊಂದಿಷ್ಟು ಜನ ಪಕ್ಷವನ್ನು ಬಿಡ್ತಾರ ಅನ್ನೋದು ಚರ್ಚೆಗಳು ದೊಡ್ಡ ಮಟ್ಟಕ್ಕೆ ಕೇಳಿಬರ್ತಾ ಇದೆ ಹೀಗಾಗಿ ಇದರಲ್ಲಿ ಕೆಆರ್ಪೇಟೆಯ ಶಾಸಕರು ಮತ್ತು ಸದ್ಯದ ಸಚಿವರಾಗಿರ್ತಕ್ಕಂಥ ಕೆಸಿ ನಾರಾಯಣಗೌಡರು ಒಬ್ರು ಅಂತೇಳಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಹೀಗಾಗಿ ಆ ಕ್ಷೇತ್ರ ಯಾಕಂದ್ರೆ ಬೇರೆ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಟಿಕೆಟ್ ದೊಡ್ಡ ಮಟ್ಟಕ್ಕೆ ಕಸರತ್ ಆಗ್ತಾ ಇದೆ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾಕಂದ್ರೆ ಒಂದು ಮೀಸಲಿ ಕಾಂಗ್ರೆಸ್ ಟಿಕೆಟ್ ಕೆಸಿ ನಾರಾಯಣಗೌಡರಿಗೆ ಮೀಸಲಾಗಿ ಇಟ್ಟಿದ್ದಾರೆ ಅಂತ ಚರ್ಚೆಗಳು ಕೂಡ ಆಗ್ತಾ ಇದೆ ಹೀಗಾಗಿ ಅಲ್ಲಿ ಪುನಃ ಕಾಂಗ್ರೆಸ್ ಗೋಲಿ ಸ್ಪರ್ಧೆ ಮಾಡ್ತಾರೋ ಚರ್ಚೆಗಳು ಬಲವಾದಂತ ಹಿನ್ನೆಲೆಯಲ್ಲಿ ಬಿಎಸ್ ಯಡಿಯೂರಪ್ಪನವರು ನಾರಾಯಣಗೌಡರನ್ನ ಮನವಿ ಕರೆಸಿಕೊಂಡು ಒಂದಿಷ್ಟು ಸಮಾಧಾನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಯಾಕಂದ್ರೆ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಈ ರೀತಿಯಾಗಿ ಪಕ್ಷ ಯಾಕಂದ್ರೆ ಇನ್ನು ಮುಂದೆನೂ ಕೂಡ ಗೆಲ್ಲೋ ವಾತಾವರಣ ಇಲ್ಲ ಅಂತ ಹೇಳಿ ಕೆಸಿ ನಾರಾಯಣಗೌಡರ ಬೆಂಬಲಿಗರವಾದ ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ ಮಾತ್ರ ನಾರಾಯಣಗೌಡರಿಗೆ ಅನುಕೂಲ ಅನ್ನೋ ಚರ್ಚೆ ಕೂಡ ಕಾಣ್ತಾ ಇತ್ತು ಹೀಗಾಗಿನೇ ಇಲ್ಲಿ ಬಹುಮುಖ್ಯವಾಗಿ ನಾರಾಯಣಗೌಡರ ಬಳಿ ಕೂಡ ಸಂಧಾನ ಮಾಡಿಕೊಂಡು ಮುಂದೆ ಗೆಲ್ಲಿಸುವಂತ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ಬಿಡಬಾರದು ಅಂತೇಳಿ ಕೆಸಿ ನಾರಾಯಣಗೌಡರಿಗೂ ಕೂಡ ಸಮಾಧಾನ ಮಾಡಿ ರಾಜಸಂಧಾನವನ್ನ ಮಾಡಿದಾರೆ ಅಂತೇಳಿ ಹೇಳಲಾಗ್ತಾ ಇದೆ ಅದೇ ರೀತಿಯಾಗಿ ಶಾಸಕಿ ಪೂರ್ಣಿಮಾ ಅವರನ್ನು ಕೂಡ ಭೇಟಿಯಾಗಿ ಎಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ ಇಲ್ಲಿ ಅವರನ್ನ ಕರೆದುಕೊಂಡು ಬಂದು ಸಮುದಾಯವನ್ನ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಅವರು ಪಕ್ಷವನ್ನ ಬಿಡೋದಿಲ್ಲ ಪಕ್ಷದಲ್ಲೇ ಸಂತೋಷವಾಗಿದ್ದಾರೆ ಅಂದ್ರೆ ಯಾಕಂದ್ರೆ ಯಡಿಯೂರಪ್ಪನವರ ಭೇಟಿ ಬಳಿಕವಾಗಿ ಎಲ್ಲಾ ರೀತಿಯ ಅಸಮಾಧಾನ ನಿವಾರಣೆ ಆಗಿ ಸಂತೋಷದಲ್ಲಿ ಇದ್ದಾರೆ ಅಂತ ಹೇಳೋದ್ರ ಮೂಲಕವಾಗಿ ಇಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರೇ ಈ ಒಂದು ಎಲ್ಲಾ ಪಕ್ಷದ ಒಂದಿಷ್ಟು ಅತೃಪ್ತಿ ಏನಿತ್ತು ಅತೃಪ್ತಿಯ ಸಮಾಧಾನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಬಿಜೆಪಿ ಮಟ್ಟಿಗೆ ಒಂದು ಉತ್ತಮ ಬೆಳವಣಿಗೆ ಅಂತೇಳಿ ವಿಶ್ಲೇಷಿಸಬಹುದು ರಾಮ್ ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ